ಹುಕ್ಕೇರಿ ತಾಲೂಕಿನ ಯಮಕನಮರಡಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಬಿಜೆಪಿ ಅಧ್ಯಕ್ಷ ಬಸವರಾಜ ಹುಂದ್ರಿ ತಮ್ಮ 35ನೇ ಹುಟ್ಟುಹಬ್ಬವನ್ನು ಯಮಕನಮರಡಿ ಕ್ಷೇತ್ರದ ಮಾಜಿ ಯೋಧರು ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಯಮಕನಮರಡಿ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಾಗೂ ಆಶಾ ಅಂಗನವಾಡಿ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಹೆಸರು ಮಾಡಿದ ಕ್ರೀಡಾಪಟುಗಳಿಗೆ ಸನ್ಮಾನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಇನ್ನು ಬಸವರಾಜ ಹುಂದ್ರಿ ಅವರು ಯಮಕನಮರಡಿ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇಡುತ್ತಾರೆ. ಯಮಕನಮರಡಿ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ನಡೆದ ಅವರ ಜನ್ಮದಿನಾಚರಣೆಯಲ್ಲಿ ಯಮಕನಮರಡಿ ಕ್ಷೇತ್ರದ 10,000 ಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಸವರಾಜ ಅವರ ಸಾಮಾಜಿಕ ಕಾರ್ಯಗಳು ಪ್ರೇರಣಾದಾಯಕವಾಗಿದ್ದು ಅವರಿಗೆ ಮುಂಬರುವ 2023ನೇ ಚುನಾವಣೆಯಲ್ಲಿ ಯಮಕನಮರಡಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಮ್ಮ ಯಮಕನಮರಡಿ ಕ್ಷೇತ್ರದ ಯುವಕರು ಕೇಳಿಕೊಳ್ಳುವುದೇನೆಂದರೆ 2023ರ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲ್ಲನಗೌಡ ಪಾಟೀಲ್ ಅವರು 2004ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ, ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಮಯದಲ್ಲಿ ಹುಕ್ಕೇರಿ ಕ್ಯಾರಗುಡ್ಡದ ಶ್ರೀ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಶ್, ಶ್ರೀ ವಿಶ್ವರಾಧ್ಯ ಮಹಾಸ್ವಾಮಿಗಳು, ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಸೇರಿದಂತೆ ಇತರರು ಈ ವೇಳೆ ಬಸವರಾಜ ಹುಂದ್ರಿ ಅವರ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ದರು. ವರದಿ ಕಲ್ಲಪ್ಪ ಪಾಮನಾಯಕ್. ಯಮಕನಮರಡಿ ಮತಕ್ಷೇತ್ರದ ನನ್ನ ಮಿತ್ರನಾದ ಬಸವರಾಜ ಹುಂದ್ರಿ ಮತ್ತು ಎಸ್ಟಿ ಜಿಲ್ಲಾ ಅಧ್ಯಕ್ಷ ಆಗಿ 2015ರಿಂದ 5 ವರ್ಷಗಳ ಕೆಲಸ ಮಾಡಿದ್ದಾನೆ ಮತ್ತು ರಾಜಕೀಯ ಪಾದರಪ್ಪಿ 2004ರಿಂದ ಅವರು ನಮ್ಮ ಶಿಶುನಾಯಕರು ಎಲೆಕ್ಷನ್ ಇತ್ತಿಂದ ಅವರು ನಮ್ಮ ರಾಜಕೀಯ ಪಾದರಪ್ಪಿ ಮಾಡಿದ್ದಾರೆ. ಬಸವರಾಜ ಅದು ಯುವಕ ಇದ್ದಾಗ ಮಾಡಿದ್ದಾನೆ. ಅವ ನಮ್ಮ ಯುವಕ ಮಿತ್ರ, ನಾವಿಬ್ಬರು ಮಿತ್ರ ಇರ್ತಿದ್ವಿ. 2014ರಿಂದ ಇವಳಿಗೆ 20 ವರ್ಷ ತಾವು ರಾಜಕೀಯ ಪ್ರವೇಶ ಮಾಡಿ ಅವ್ರ ರಾಜಕೀಯ ಪ್ರವೇಶದಲ್ಲಿ ಇವತ್ತು ಅವ್ರ ತಾಯಿಯವ್ರನ್ನ ಅಧ್ಯಕ್ಷನೂ ಮಾಡಿದ್ದಾರೆ ಮತ್ತು ಅವ ಜಿಲ್ಲಾ ಸಂಘಟನೆ ಮಾಡಿದ ಜಿಲ್ಲಾದಾಗ ಎಲ್ಲ 8 ಕ್ಷೇತ್ರದಲ್ಲಿ ಅವ ಎಸ್ ಟಿ ಮೋರ್ಚಾ ಎಲ್ಲ ಸಂಘಟನೆ ಮಾಡಿದ್ದಾನೆ. ಇನ್ನು ಅವನ ಹುಟ್ಟುಹಬ್ಬ ಅವನ 35ನೇ ಹುಟ್ಟುಹಬ್ಬದ ಶುಭಾಶಯ ಕೋರಲಿಕ್ಕೆ ನಾವೆಲ್ಲರೂ ಇಚ್ಛೆ ಪಡ್ತೇವೆ. ಬಸವರಾಜ ಹುಂದ್ರಿ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ಬಸವರಾಜ ಹುಂದ್ರಿ ಅವರು ಈಗ ಬರುವ 2023ಕ್ಕೆ ಅವರು ಯಮಕನಮರಡಿ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಮತ್ತು ಇವತ್ತು ಅವರ ಹುಟ್ಟುಹಬ್ಬದ ನಿಮಿತ್ತ ನಾವು ಎಕ್ಸ್ ಆರ್ಮಿ ಇರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಮತ್ತು ಕ್ರೀಡಾಪಟುಗಳು ಇರ್ಬೋದು ಇವರಿಗೆಲ್ಲ ಒಂದು ಸತ್ಕಾರ ಮಾಡಿ ಪ್ರೋತ್ಸಾಹ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಹೈಕಮಾಂಡ್ನ ಬರ್ತ್ಡೇ ಪಾರ್ಟಿ ಇದೆ. ನಾವೇನ ಈ ನಮ್ಮ ಯುವಕರ ಮಿತ್ರರಲ್ಲಿ ಕೇಳೋರು ಅಂದರೆ ಒಂದು ಬಸವರಾಜ ಹುಂದ್ರಿ ಅವರಿಗೆ ಒಂದು ಚಾನ್ಸ್ ಕೊಡ್ರಿ ಅಂತೇಳಿ ನಾವು ಕೇಳೋರು. ಆದರೆ ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದನ್ನೆಲ್ಲ ಬಂದಿದ್ದೇವೆ. ಅಭಿನವ ಶ್ರೀಗಳಿಂದ ಸರ್ ಒಂದು ಸರಿಯೋ.